यार कण्णीर निर्धारण बदलाइसोदिल्ल मान मर्याद अनोद्रे नानिष्ट मेलो नहीं हाद्रे अवनिर्तने नानी मन धर्मेंद्र प्रधान मग अंतर नसू बड़े बरी बंद लक्ष सुशांत राज धर्मेंद्र प्रधान ನನ್ ಕೇಲ್ ಆಫ್ಟರ್ ಆಲ್ 1 ಲಕ್ಷ ದುಡಿಯೋ ಕಾಲ ಅಂತ ಅನ್ಕೊಂಡಿದಿರಲ್ಲ ಕೋಟಿ ಕೋಟಿ ದುಡ್ ತೋರಿಸ್ತೀನಿ ಇದನ್ನೆಲ್ಲ ನಿಮ್ಮ ಅಪ್ಪನ ಮುಂದೆ ಹೇಳಬೇಕಿತ್ತು ಹೇಳ್ತಿದ್ದೆ ಅಂಕಲ್ ಆದ್ರೆ ನಿಮ್ಮ ಫ್ರೆಂಡ್ ಮಾತಾಡಕ್ ಬಿಡಬೇಕಲ್ಲ ಅವನು ಮಾತಾಡಕ್ ಬಿಟ್ಟಿದ್ರೂನೇ ಹೇಳ್ತಾ ಇರಲಿಲ್ಲ ಯಾಕೆಂದ್ರೆ ನಿನಗೂ ಗೊತ್ತು ನೀನು ಹೇಳ್ತಾ ಇರೋದು ಪೂರ್ತಿ ಸತ್ಯ ಅಲ್ಲ ಅಂತ ಏನು ಅಂತ ನನಗೆಂದ್ರೆ ನನ್ನ ಕಾಲ ಮೇಲೆ ನಿಂತಕೊಳ್ಳಕ ಆಗಲ್ಲ ಅಂತನಾ ಈಗಲೂ ನೀನು ನಿನ್ನ ಕಾಲ ಮೇಲೆ ನಿಂತಿದ್ದೀಯಾ ಕಾಲ ಮೇಲೆ ನಿಂತಕೊಳ್ಳೋದು ಅಂದ್ರೆ ನೀ ಅನ್ಕೊಂಡ ಹಾಗಲ್ಲ ಈ ಮನೆ ಹೊಸಲ ದಾಟ್ತಿದ್ದ ಹಾಗೆ ನಿಮ್ಮ ಅಪ್ಪನ ಹೆಸರು ನಿನ್ನ ಜೊತೆ ಇರೋದಿಲ್ಲ ಯಾವತ್ತು ನೆನಪಿಟ್ಕೋ ಮಕ್ಕಳ ಹೆಸರು ಮುಂದೆ ತಂದೆ ಹೆಸರು ಇದ್ರೇನೆ ಸಮಾಜದಲ್ಲಿ ಒಂದು ಮರ್ಯಾದೆ ಗೌರವ ಇದುವರೆಗೂ ನಿನ್ನ ಯಾರಾದರೂ ಮಾತಾಡಿಸಿದ್ರೆ ಅಷ್ಟೇ ಯಾಕೆ ಸೆಕ್ಯೂರಿಟಿ ಅವನು ನಿನಗೆ ಒಂದು ಸೆಲ್ಯೂಟ್ ಹಾಕಿದ್ರು ಅದು ನಿಮ್ಮ ತಂದೆ ಮೇಲಿರೋ ಗೌರವ ಎಲ್ಲರಿಗೂ ಗೊತ್ತಿರೋದು ಧರ್ಮೇಂದ್ರನ ಮಗ ಸುಶಾಂತ್ ರಾಜ್ ಹೊರತು ಸುಶಾಂತ್ ರಾಜ್ ಅಲ್ಲ ನಿನಗೆ ಬೇಜಾರಾಗ್ಲಿ ಅಂತ ಈ ಮಾತು ಹೇಳಲಿಲ್ಲ ನಾನು ವಾಸ್ತವ ಏನು ಅನ್ನೋದು ನಿನಗೂ ಗೊತ್ತಿರಲಿ ಅಂತ ಹೇಳಿದೆ ಗೊತ್ತಾಯ್ತು ಅಂಕಲ್ ಧರ್ಮೇಂದ್ರ ಪ್ರಧಾನ ಮಗ ಸುಶಾಂತ್ ಅನ್ನೋದಕ್ಕೆ ಮರ್ಯಾದೆ ಅನ್ನೋದು ಗೊತ್ತಾಯ್ತು ಆದ್ರೆ ಸುಶಾಂತ್ ಅವರ ಅಪ್ಪ ಧರ್ಮೇಂದ್ರ ಪ್ರಧಾನ ಅನ್ನೋ ತರ ಮಾಡ್ತೀನಿ ನೋಡ್ತಾರೆ ಎಲ್ಲಿಗೆ ಹೊರಟೆ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತೀನಿ ಎಲ್ಲಿಗೆ ಹೋಗಬೇಕಾಗಿಲ್ಲ ಪ್ಯಾರಡೈಸ್ ಹೋಟಲ್ ಅಲ್ಲಿ ರೂಮ್ ಬುಕ್ ಮಾಡಿದ್ದೀನಿ ಅಲ್ಲೇ ಇರು ಬೇಕಾಗಿಲ್ಲ ಅಂಕಲ್ ನೋಡು ಹೊರಗಡೆ ಪರಿಸ್ಥಿತಿ ಅಷ್ಟು ಸರಿಯಿಲ್ಲ ನೀನು ಒಬ್ಬೊಬ್ಬನೇ ಓಡಾಡೋದು ಅದರಿಂದ ಏನೋ ಅವಾಂತರ ಆಗೋದು ಇದೆಲ್ಲ ಬೇಕಾ ನಾನು ಅನ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಮಾಡಿದಿರಾ ಟೈಮ್ ಸರಿಯಾಗಿ ಮಾಡಿದಿರಾ ತಗೊಳ್ಳಿ 15000 ಇದೆ ಮುಂದಿನ ತಿಂಗಳು ನನ್ನ ದೊಡ್ಡ ಮಗಳು ಬರ್ತಾಳೆ ಇದೆ ಅದಕ್ಕೂ ನೀವೇ ಡೆಕೋರೇಟ್ ಮಾಡಿ ನಮ್ಮಿಂದ ತಡ ಆಗಿದ್ದಕ್ಕೆ ಇನ್ನೊಂದ ಸಾರಿ ಸಾರಿ ಕೇಳ್ತೀನಿ ಸರ್ ಬೇಜಾರ್ ಮಾಡ್ಕೋಬೇಡಿ ಬರ್ತೀನಿ ಸರ್ Thank you.
ಆಕ್ಸಿಡೆಂಟ್ ಮಾಡಿರೋದು ನಿಮ್ಮ ಬಾವ ಸಂದೀಪ್ ಸಂದೀಪ್ ಬಾವ ಆಕ್ಸಿಡೆಂಟ್ ಮಾಡಿರೋದು ಯಾರಿಗೂ ಗೊತ್ತಾಗಲ್ಲ ಯಾರಿಗೂ ಗೊತ್ತಾಗದಿರ ಹಾಗೆ ನಾನು ನೋಡಿಕೊಳ್ಳುತ್ತೇನೆ ರಾಜ್ ನಿನಗೆ ನನ್ನ ಕಂಡ್ರೆ ಯಾಕೆ ಇಷ್ಟೊಂದು ಪ್ರೀತಿ ನೀನು ಅಂದ್ರೆ ನನಗೆ ತುಂಬಾ ಇಷ್ಟ ಅಷ್ಟೇ ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಓ ಹೌದಾ ಹಾಗಿದ್ರೆ ಈ ಬಿಲ್ಡಿಂಗ್ ಮೇಲಿಂದ ಜಂಪ್ ಮಾಡ್ಬಿಡು ಯಾರ ಎದೆಗೋ ನಾಟೋ ಬಾಣ ಇನ್ಯಾರ ಎದೆಗೋ ನಾಟಿದೆ ಎದೆಯ ಒಳಗೆ ಅರಿತ ನಿಜವೇ ಉಸಿರ ಚಿವುಟಿ ಕೆಣಕಿದಂತೆ ಕಂಬನಿಯ ಕೊಳವಾಗಿರೋ ಕಣ್ಣುಗಳೇ ಭಾರ ಕಪ್ಪು ಬಿಳುಪಾಗಿದೆ ಜಗ ಬಣ್ಣಗಳೇ ದೂರ ಬೆಳಗ್ಗೆ ಅಡ ಇಟ್ಟು ಸಂಜೆ ತಾನೇ ಬಿಡಿಸ್ಕೊತಾ ಇದ್ದೀನಿ ಬಡ್ಡಿ ಆದ್ರೂ ಬಿಡ್ಬೋದಲ್ವಾ ಸರ್ ವ್ಯವಹಾರ ಅಂದ್ರೆ ವ್ಯವಹಾರ ಅಲ್ವಾ ಒಂದ್ ದಿನ ಆಗ್ಲಿ ಒಂದ್ ವೀಕ್ ಆಗ್ಲಿ ಇಂಟ್ರೆಸ್ಟ್ 1% ಕಂಪಲ್ಸರಿ ಕೊಡ್ಲೇಬೇಕು ಏನು ಇನ್ಫ್ಲೂಯೆನ್ಸಾ ಯಾವ ಇನ್ಫ್ಲೂಯೆನ್ಸ್ ಇದ್ರು ಅಷ್ಟೇ ಹೂ ಅಂತೀನಿ ನಾನು ಮಾಡೋ ಕೆಲಸ ಮಾಡ್ತಾನೆ ಇರ್ತೀನಿ ಎವಿಡೆನ್ಸ್ ಸಿಕ್ಕಿದ್ಮೇಲೆ ಬಿಡೋ ಮಾತೇ ಇಲ್ಲ ಸರ್ ಸುಶಾಂತ್ ಕೇಸ್ ಇತ್ತಲ್ಲ ಸರ್ ಅವನ್ನ ಹೋಟೆಲ್ ಪ್ಯಾರಡೈಸ್ ಅಲ್ಲಿ ಇಟ್ಟಿದ್ದಾರಂತೆ ಅಲ್ಲೇ ರೂಮ್ ಮಾಡ್ಕೊಂಡಿದ್ದಾನಂತೆ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದೆಯಾ 100% ಸರ್ ಮತ್ತೆ ಆಗ್ತಾಡ ನಾಲ್ಕು ಜನ ಕರ್ಕೊಳ್ಳಿ ಈಗಲೇ ಹೋಗಿ ಅರೆಸ್ಟ್ ಮಾಡೋಣ ಶೂರ್ ಸರ್ ಸಾಹೇಬ್ರು ಫೋನ್ ಮಾಡಿದ್ರೆ ಕೇಸ್ ಮೇಲೆ ಹೊರಗಡೆ ಹೋಗಿದ್ದೀನಿ ಅಂತ ಹೇಳಿ ಕೃಷ್ಣಕುಮಾರ್ ಬನ್ನಿ ವಾವ್ ರೇಷ್ಮಾ ನಾನು ಇಲ್ಲಿರೋದು ಗೊತ್ತಾಗಿ ನನಗೆ ವಿಶ್ ಮಾಡಬೇಕು ಅಂತ ಬಂದಿದ್ದಾಳೆ ಸರ್ಪ್ರೈಸ್ ಕೊಟ್ಟು ಮೀಟ್ ಮಾಡೋ ಪ್ಲಾನಾ ಟ್ರೂ ಲವ್ ಅಂದ್ರೆ ಇದು ರೇಷ್ಮಾ ಹಿಂದೆಯಿಂದ ಬಂದು ಕಣ್ಮುಚ್ಚಿದ್ರೆ ಎಷ್ಟು ಶಾಕ್ ಆಗ್ತೆ ಅಂತ ನೋಡ್ತೀನಿ Love you too, baby.
ನೀನಿಲ್ಲಿ ಬಂದಿದ್ದು ಯಾರು ನೋಡಿಲ್ಲ ತಾನೆ? ಈಗ ಯಾರು ನೋಡ್ತಾರೆ? ನೋಡ್ಬೇಕಾಗಿರೋರೇ ಇಲ್ವಲ್ಲ? ಅವ್ರದೇ ಅವ್ರಿಗಾಗಿದೆ ಪಾಪ. ನಾನು ಎಲ್ಲಿ ಹೋಗಿದ್ದೀನಿ ಅಂತ ಫಾಲೋ ಮಾಡ್ತಾರಾ? ಅವ್ರ ಹಿಂದೆ ಪೊಲೀಸರು ಬಿದ್ದಿದ್ದಾರೆ. ಹಾಗಿದ್ರೆ ನಾವು ಆರಾಮಾಗಿರ್ಬೋದು. ಎಸ್. ಮತ್ತೆ ರಿಚ್ ಫ್ಯಾಮಿಲಿ ಸೇರ್ಕೊಂತೀನಿ ಅಂತಿದ್ದೆ, ಕಾಲ್ ಮಾಡಿದಾಗೆಲ್ಲ ಬಿಜಿ ಇರ್ತಿದ್ದೆ. ಪ್ಲೀಸ್ ಬೇಬಿ, ನೀ ಹಾಗೆ ಹೇಳ್ಬೇಡ. ನೀ ಕಾಲ್ ಹಿಡಿದ್ರೆ ನಂಗೆ ಇಷ್ಟ ಆಗಲ್ಲ. ನಿನ್ನ ಮಧ್ಯ ಮಧ್ಯ ಮೀಟ್ ಆಗ್ತೀನಲ್ವಾ, ಎಲ್ಲೋ ಒಂದೆರಡು ಕಡೆ ಆಗಿಲ್ಲ ಅಷ್ಟೇ. ನಿಂಗೆ ಎಲ್ಲ ಗೊತ್ತಲ್ಲ ಬೇಬಿ, ನಂಗೆ ರಾಜ್ ಮೇಲೆ ಒಂಚೂರು ಲವ್ ಇಲ್ಲ ಗೊತ್ತಾ? ನಿಜವಾಗ್ಲೂ ಬೇಬಿ, ನಂದು ಏನ್ ತಪ್ಪಿದೆ ಹೇಳು? ನಾನು ಲೈಫಲ್ಲಿ ಸೆಟ್ಲ್ ಆಗೋದು ಬೇಡ್ವಾ? ಅದಕ್ಕೆ ರಾಜ್ ಜೊತೆ ಪ್ರೀತಿ ಡ್ರಾಮಾ ಆಡ್ತಾ ಇದ್ದೀನಿ. ಆ ಡ್ರಾಮಾ ಏನಿದ್ರು ಅವನ ಹತ್ರ ಇರೋ ದುಡ್ಡಿಗೋಸ್ಕರ ಅಷ್ಟೇ. ಅವರಪ್ಪನೂ ನಮ್ಮಪ್ಪನೂ ಬಿಸ್ನೆಸ್ ಕಾಂಪಿಟೇಟರ್ಸ್, ನಾನು ಏನ್ ಮಾಡ್ಲಿ ಹೇಳು? ಅವ್ರ ಅಪ್ಪನ ಹತ್ರ ಎಷ್ಟು ಪ್ರಾಪರ್ಟಿ ಇದೆ ಗೊತ್ತಾ ನಿನ್ಗೆ? ಅವನ ಜೊತೆ ಪ್ರೀತಿ ಬಿಸ್ನೆಸ್ ಆಂಗಲ್. ನಿಜವಾಗ್ಲೂ ಪ್ರೀತಿ ಇರೋದು ನಿನ್ ಮೇಲೆ ಬೇಬಿ. ನನ್ಗೆ ಮತ್ತೆ ನಿಮ್ ತಂದೆ ಅವನ ಜೊತೆ ಮದುವೆ ಮಾಡ್ರೆ ಮಾಡ್ಬಿಟ್ರೆ ಅವತ್ತಿನ ನೈಟ್ ಡಿವೋರ್ಸ್ ಕೇಳ್ತೀನಿ. ಹೇಗಿದ್ರು ನನ್ ಮದ್ವೆ ಆದ್ಮೇಲೆ ಲೀಗಲಿ ರಾಜ್ ಹೆಂಡತಿ ಆಗಿರ್ತೀನಿ. ಪ್ರಾಪರ್ಟಿಲಿ ನನ್ಗೂ ಹಕ್ಕಿರುತ್ತೆ ಅಲ್ವಾ? ಡೌಟ್ ನನ್ ಮೇಲೆ? ರಾಜ್ ಎಲ್ಲರೂ ನನ್ನ ಟಿಶ್ಯೂ ಪೇಪರ್ ತರ ಯೂಸ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಟಿಶ್ಯೂ ಪೇಪರ್, ದಟ್ಸ್ ವಾಟ್ ಐ ಆಮ್. ಲವ್ ಗಿಂತ ಸ್ಟೇಟಸ್ ದುಡ್ಡೇ ಮುಖ್ಯ ಆಗೋಯ್ತು. ಯಾರ ಲೈಫಲ್ಲೂ ಈ ರಾಜ್ಗೆ ಇಂಪಾರ್ಟೆನ್ಸ್ ಇಲ್ಲ. ಎಲ್ಲರಿಂದ ದೂರ ಹೋಗ್ಬಿಡ್ಬೇಕು ಅಂತ ಅನ್ಸುತ್ತೆ. ಇವರೆಲ್ಲ ಹೇಗಿದ್ರು ನನ್ನ ಮರ್ತ್ಬಿಟ್ಟಿದ್ದಾರೆ, ನಾನು ಇವ್ರನ್ನ ಮರ್ತ್ಬಿಡ್ತೀನಿ. ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಕೊಳ್ಪಟ್ಟಿನ ಇಟ್ಕೊಂಡ್ಬಿಡದ ಶಂಕರಣ್ಣ? ಸದ್ಯ ಅಷ್ಟಲ್ಲಿ ಆರಾಧನಾ ಬಂದ್ಲು, ಜೊತೆ ಡೆಕೋರೇಷನ್ ಐಟಮ್ಸ್ ತಗೊಂಬಂದಿದ್ಲು. ಬಾ, ನಾನ್ ಬಚಾವಾದೆ. ಅಯ್ಯೋ, ಖರೀದಿ ಮಾಡ್ಕೊಂಡೇ ಬಂದ್ಯಾ? ಅಷ್ಟೊಂದು ದುಡ್ಡೇ ಅಲ್ಲಿ ಬಂತಮ್ಮ. ಏನೋ ಮಾಡ್ದೆ ಅಜ್ಜಿ. ಮುಂದೇನಾಯ್ತು ಕೇಳಜ್ಜಿ, ನಾನು ಆರಾಧನಾ ಪಟ ಪಟ ಅಂತ ಡೆಕೋರೇಷನ್ ಮಾಡಿದ್ವಾ, ಇವಳಿಗೆ ಡೆಕೋರೇಷನ್ ಮಾಡೋ ಐಡಿಯಾ ಸಾಕದಾಗಿದೆ. ಅವಳಿಗೆ ಅದೆಲ್ಲ ಚೆನ್ನಾಗಿ ಗೊತ್ತು ಬಿಡು. ರಂಗೋಲಿನ ಎಷ್ಟು ಚೆನ್ನಾಗಿ ಹಾಕ್ತಾಳೆ. ಮಧ್ಯೆ ಮಾತಾಡ್ಬೇಡ ಸುಮ್ನಿರೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮುಂದೇನಾಯ್ತಾ?
ಮುಂದೇನಾಯ್ತಾ, ಸಿಂಪಲ್ ಐಟಮ್ಸ್ ಯೂಸ್ ಮಾಡ್ಕೊಂಡು ಸಾಕದ ಡೆಕೋರೇಷನ್ ಮಾಡಿದ್ವಿ. ಓನರ್ ಅಂತೂ ಎಷ್ಟ್ ಖರ್ಚು ಮಾಡಿದ್ರಿ? 5,000 ಅಣ್ಣ. ತುಂಬಾ ಚೆನ್ನಾಗಿದೆ. 5,000 ರೂಪಾಯಿ ಹಾಕಿ 15,000 ರೂಪಾಯಿ ದುಡಿದೀಯ, ಅಲ್ಲಿಗೆ ಒಂದೇ ದಿನಕ್ಕೆ 10,000 ರೂಪಾಯಿ ಲಾಭ. ಆರಾಧನ, ಅಲಂಕಾರಕ್ಕೆ ಎಂತ ಹಾಕಿದ್ದೆ? ಮಂಗಳೂರು ಮಲ್ಲಿಗೆ ಹಾಕಬೇಕಿತ್ತು. ಅಯ್ಯೋ, ನಿಮ್ದೊಂದು ದಿನ ಮಂಗಳೂರು ಮಲ್ಲಿಗೆ ಜಪ. ಆರಾಧನ, ಏನೇ ಆಗ್ಲಿ ನಿನಗೆ ಈ ವ್ಯವಹಾರ ಕೈ ಹತ್ತುತ್ತಮ್ಮ. ಬಿಡ್ಬೇಡ, ಮುಂದರ್ಸೋ, ನಿನ್ನ ಜೊತೆ ನಾವೆಲ್ಲ ಇದ್ದೀವಿ. ಡೋಂಟ್ ವರಿ, ನಾವು ಸಕ್ಸಸ್ಫುಲ್ ಬಿಸ್ನೆಸ್ ಪೀಪಲ್ ಆಗ್ತೀವಿ. ನೀನು ಸಕ್ಸಸ್ಫುಲ್ ಬಿಸ್ನೆಸ್ ವುಮನ್ ಆಗ್ತೀಯ. ಎಲ್ಲ ಹೋಗ್ಬಿಟ್ಟೆ ರವಿ ನೀನು.